यस इदु निम्म पवर टीवी एक्सक्लूसिव स्टोरी ಒಬ್ಬರಲ್ಲ ಇಬ್ಬರಲ್ಲ ಬರೋಬ್ಬರಿ 25 ಶಾಸಕರ ಹನಿ ಟ್ರ್ಯಾಪ್ ಆಗಿದೆ ಪವರ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದಾಗಿದೆ ಒಬ್ಬರಲ್ಲ ಇಬ್ಬರಲ್ಲ ಬರೋಬ್ಬರಿ 25 ಶಾಸಕರಿಗೆ ಹನಿ ಟ್ರ್ಯಾಪ್ ಆಗಿದೆ ಖತರ್ನಾಕ್ ಲೇಡಿ ಬಲಗೆ ಶಾಸಕರು ಪ್ರಭಾವಿಗಳು ಬಿದ್ದಿದ್ದಾರೆ 25 ಶಾಸಕರು ಶಾಸಕರನ್ನ ಬಲಗೆ ಕೆಡವಿ ಸರ್ಕಾರಕ್ಕೆ ಕುತ್ತು ತಂದಿಟ್ಟ ಚಾಲಾಕಿ ಹೆಣ್ಣು बेदरिके ओड्डी हाई प्रोफाइल जनर बड़ी हण वसूलिया पवर टीवी एक्सक्लूसिव स्टोरी वडिशा राज्य राजकीय हनी ट्रैप तल्लण एब्रिस्ता इदे 18 शासकरु सेरी 25 प्रभावी हनी ट्रैप आगिदे बीजेडी सरकार सदस्यरे हनी ट्रैप जन प्रतिनिध्य बेकागिरुव लॉन्ड्री बिजनेस शुरु माडि तिंगळिगे 3 लक्ष लाभ माड्तिदारे नीवु कलिबेका फ्रीडम आप अन्न ईगले डाउनलोड माडि ट्रैपिगे ओळगागिद्दंत शासकरु सीएम नवीन पटनायक नेतृत्वद बीजेडी सरकार ई सरकारक्के सेरिदंत शासकरिगे हनी ट्रैप आगिदे अर्चना आकेय पति जगबंधु चन्निंद हाईटेक हनी ट्रैप अंताने हेळबहुदु वधु कन्निके महिला ब्लैकमेलर अर्चना नाग अरेस्ट आगिद्दाळ वरिषा पोलीसरिंद आरोपी अर्चना नाग बंधिसलागिदे शासकरन्न खेड्डागे बीळिसिद्द तंडक्के पोलीसरिंद शाक् अंताने हेळबहुदु अर्चना आकेय पति जगबंधु चंदिंद हनी ट्रैपिगे प्लान माडलागित्तु ऐषारामि जीवन सागिसिद्द अर्चना पति जगबंधु चंद ऐषारामी कारित्तु बंगलेयन्न होंदिद्रु चालाकी दंपति अदे बंगलियल्ले हेडन क्यामरा इट्टु वीडियोवन्न चित्रीकरण माडी हनी ट्रैप माड्ता इद्रु ओडिशा चलनचित्र निर्मापक अजय पारिजान्न बलेगे बीळिसलु प्लान अन्न माड्लागित्तु प्लान फेल्यूर आद बळिक पोलीसर बलेगे अर्चना बिद्दिद्दारे विचारणेय वेळे शासकर हनी ट्रैप्न स्फोटक माहिति बहिरंग आगिदे ಶಾಸಕರು ಕೊಟ್ಟಂತ ಕಂಪ್ಲೇಂಟ್ ಮೇಲೆ ಹನಿ ಟ್ರ್ಯಾಪ್ ಬಹಿರಂಗ ಆಗಿಲ್ಲ ಒಡಿಶಾ ಚಲನಚಿತ್ರ ನಿರ್ಮಾಪಕ ಅಕ್ಷಯ್ ಪಾರಿಜಾನ್ ಅವರ ಬಲೆಗೆ ಬೀಳಿಸೋದಕ್ಕೆ ಹೋಗ್ತಾರೆ ಪ್ಲಾನ್ ಫೇಲ್ಯೂರ್ ಆದಾಗ ಪೊಲೀಸರ ಬಲೆಗೆ ಅರ್ಚನಾ ಬಿದ್ದಿರ್ತಾರೆ ಆಗ ವಿಚಾರಣೆಯ ವೇಳೆ ಶಾಸಕರ ಹನಿ ಟ್ರ್ಯಾಪ್ನ ಸ್ಫೋಟಕ ಮಾಹಿತಿ ಬಹಿರಂಗ ಆಗುತ್ತೆ ಎಸಿದು ಒಡಿಶಾ ರಾಜಕೀಯ ಒಂದು ವಿಚಾರವಾಗಿ ಹನಿ ಟ್ರ್ಯಾಪ್ ತಲ್ಲಣ ಆಗ್ತಾ ಇದೆ ಫೋಟೋದಲ್ಲಿ ಗಮನಿಸಬಹುದು ಈಕೆಯ ಹೆಸರು ಅರ್ಚನಾ ನಾಗ್ ಇವ್ರೆ 25 ಪ್ರಭಾವಿ ವ್ಯಕ್ತಿಗಳಿಗೆ ಹನಿ ಟ್ರ್ಯಾಪ್ ಮಾಡಿರುವಂತ ಮಹಿಳೆ ಅಂದ್ರೆ 25 ಜನ ಒಟ್ಟು 18 ಶಾಸಕರು ಸೇರಿ 25 ಪ್ರಭಾವಿಗಳಿಗೆ ಹನಿ ಟ್ರ್ಯಾಪ್ ಅನ್ನು ಮಾಡಿರ್ತಾಳೆ ಈಕೆ ಒಂದು ಒಂದು ಕಡೆ ನೀವು ನೋಡ್ತಾ ಇರಬಹುದು ಎಕ್ಸ್ಕ್ಲೂಸಿವ್ ಸ್ಟೋರಿ 25 ಶಾಸಕರಿಗೆ ಹನಿ ಟ್ರ್ಯಾಪ್ ಮಾಡಿರುವಂತ ಅಂದ್ರೆ ವಾಟ್ಸ್ಆಪ್ ಚಾಟ್ ಮಾಡಿರುವಂತ ಅರ್ಚನಾ ನಾಗ್ ಅವರು ಮಾಡಿರುವಂತದಿದು ಅವರ್ ಯು ಅಂತ ಕಳಿಸಿರುವಂತದು ಐ ಆಮ್ ಫೈನ್ ಸಂಥಿಂಗ್ ಅಂದ್ರೆ ಹನಿ ಟ್ರ್ಯಾಪ್ ಮಾಡಿರುವಂತ ಯಾವ ರೀತಿ ಅಟ್ರಾಕ್ಟ್ ಮಾಡ್ಕೋತಾಳೆ ಅರ್ಚನಾ ಅವರ ಕಡೆ ಆಮೇಲೆ ಕರೆಸ್ಕೊಂಡು ಹಿಡನ್ ಕ್ಯಾಮೆರಾ ಇಟ್ಟು ಅದನ್ನ ವಿಡಿಯೋ ಇಟ್ಕೊಂಡು ಬ್ಲ್ಯಾಕ್ಮೇಲ್ ಮಾಡೋದು ಹಣಕ್ಕೆ ಡಿಮ್ಯಾಂಡ್ ಮಾಡೋದು ಈ ರೀತಿಯಾಗಿ 25 ಪ್ರಭಾವಿ ವ್ಯಕ್ತಿಗಳಿಗೆ ಹನಿ ಟ್ರ್ಯಾಪ್ ಮಾಡಿ ಐಷಾರಾಮಿ ಜೀವನವನ್ನ ಸಾಗಿಸ್ತಾ ಇರ್ತಾಳೆ ಐಷಾರಾಮಿ ಬಂಗ್ಲೆ ಇರುತ್ತೆ ಸೋ ಏನು ಅರ್ಚನಾ ಆಕೆಯ ಪತಿ ಜಗಬಂಧು ಚಂದನಿಂದ ಹನಿ ಟ್ರ್ಯಾಪ್ ಪ್ಲಾನ್ ಅಂದ್ರೆ ಏನಂದ್ರೆ ಒಡಿಶಾ ಚಲನಚಿತ್ರ ನಿರ್ಮಾಪಕ ಅಕ್ಷಯ್ ಪಾರಿಜಾನ್ ಬಲೆಗೆ ಬೀಳಿಸೋದಕ್ಕೆ ಪ್ಲಾನ್ ಮಾಡ್ತಾರೆ ಈ ಪ್ಲಾನ್ ಫ್ಲಾಪ್ ಆದ್ಮೇಲೆ ಈ 25 ಶಾಸಕರು ಹನಿ ಟ್ರ್ಯಾಪ್ ಗೆ ಒಳಗಾಗಿದ್ರು ಅನ್ನೋ ವಿಚಾರ ಬಹಿರಂಗವಾಗಿರುವಂತದ್ದು ಈ ಕುರಿತು ಹೆಚ್ಚಿನ ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಲೈವ್ ನಲ್ಲಿ ಜಾಯಿನ್ ಆಗ್ತಿದ್ದಾರೆ ಎಸ್ ಅರುಣ್ ಈಗ ನಾವು ನೋಡ್ತಿರುವಂತದ್ದು ಪವರ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಅಂತಾನೆ ಹೇಳಬಹುದು ಯಾ ಒಂದಲ್ಲ ಎರಡಲ್ಲ 25 ಪ್ರಭಾವಿ ವ್ಯಕ್ತಿಗಳಿಗೆ ಹನಿ ಟ್ರ್ಯಾಪ್ ಮಾಡಿದಾಳೆ ಅರ್ಚನಾ ಸೋ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ಸ್ ನೀಡ್ತೀರಾ ವಿದ್ಯಾ ಇದೊಂದು ಹೈ ಪ್ರೊಫೈಲ್ ಹಣ ಸುಲಿಗೆ ಆರೋಪ ಇರುವಂತದ್ದು ಅದನ್ನು ಕೂಡ ಬ್ಲ್ಯಾಕ್ಮೇಲ್ ಮಾಡುವಂತರು ಸಾಮಾನ್ಯರನ್ನಲ್ಲ 18 ಜನ ಶಾಸಕರು ಸೇರಿದಂತೆ 25 ಜನ ಗಣ್ಯಾತಿ ಗಣ್ಯರನ್ನ ಬ್ಲ್ಯಾಕ್ಮೇಲ್ ಮಾಡುವಂತದ್ದು ಹನಿ ಟ್ರ್ಯಾಪ್ ಗೆ ಒಳಪಡಿಸಿರುವಂತದ್ದು ಈ ರೀತಿ ಹನಿ ಟ್ರ್ಯಾಪ್ ಗೆ ಒಳಗಾಗಿರುವಂತ ಬಹುತೇಕ ಶಾಸಕರು 18 ಕ್ಕೆ ಹೆಚ್ಚಿನ ಶಾಸಕರು ಈಗ
ಒರಿಸ್ಸಾದ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಅವರ ಬಿಜೆಡಿ ಸರ್ಕಾರದ ಶಾಸಕರೇ ಆಗಿದ್ದಾರೆ ಆಡಳಿತ ಪಕ್ಷದ ಶಾಸಕರನೇ ಹನಿ ಟ್ರ್ಯಾಪ್ ಗೆ ಒಳಗಾಗಿರುವಂತದ್ದು ಅವರಲ್ಲಿ ಬಹಳಷ್ಟು ಜನ ತಾವು ಈ ತರ ಹನಿ ಟ್ರ್ಯಾಪ್ ಗೆ ಆಗಿರೋದನ್ನ ಒಪ್ಪಿಕೊಂಡಿದ್ದಾರೆ ಇನ್ ಕೆಲವರು ನಿರಾಕರಿಸ್ತಾರೆ ಇಲ್ಲ ಅವ್ರು ಯಾರು ಇಲ್ಲ ನನಗೆ ಗೊತ್ತೇ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಅದು ಕೂಡ ಈಗ ಒರಿಸ್ಸಾದಲ್ಲಿ ದಾಮನಗರ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ನಡೀತಾ ಇದೆ ಈ ಸಂದರ್ಭದಲ್ಲೇ ಈ ಹನಿ ಟ್ರ್ಯಾಪ್ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು ಇಡೀ ಒರಿಸ್ಸಾ ರಾಜಕೀಯ ವಲಯವನ್ನೇ ತಲ್ಲಣಗೊಳಿಸಿದೆ ಇದು ಹಲವಾರು ಪ್ರಶ್ನೆಗಳಿಗೂ ಕೂಡ ಕಾರಣ ಆಗಿದೆ ಯಾಕಂತಂದ್ರೆ ಈ ಒಂದು ಹನಿ ಟ್ರ್ಯಾಪ್ ಮಾಡಿದಂತ ಬ್ಲಾಕ್ ಮೇಲರ್ ಅರ್ಚನಾ ನಾಗ್ನ ಅರೆಸ್ಟ್ ಮಾಡಿ ಒಂದು ವಾರ ಆಗಿದೆ ಈಗ ನಿನ್ನೆ ಮೊನ್ನೆ ಏನೋ ಆಗಿರುವಂತದ್ದು ಒಂದು ವಾರ ಆಗಿದೆ ಇದುವರೆಗೂ ಕೂಡ ಪೊಲೀಸ್ನವರು ಯಾವ ಅರ್ಚನಾ ನಾಗ್ನ ಅರೆಸ್ಟ್ ಮಾಡಿದಂತ ಖಂಡಗಿರಿ ಪೊಲೀಸ್ ಠಾಣೆಯ ಪೊಲೀಸರು ಈ ಪ್ರಕರಣವನ್ನ ಕೈಗೆತ್ತಿಕೊಂಡಿದ್ದಾರೆ ಅರೆಸ್ಟು ಮಾಡಿದ್ದಾರೆ ಆದ್ರೆ ಇದುವರೆಗೂ ಕೂಡ ಅರ್ಚನಾ ನಾಗ್ನ ವಿಚಾರಣೆಗೆ ಒಳಪಡಿಸಿಲ್ಲ ಹಾಗಿದ್ಮೇಲೆ ಇದೇನು ಯಾತಕ್ಕೋಸ್ಕರ ಈ ಒಂದು ಪ್ರಕರಣವನ್ನ ಪೊಲೀಸರು ಇಷ್ಟು ಗುಟ್ಟಾಗಿ ನಿಭಾಯಿಸ್ತಾ ಇದ್ರು ಅವ್ರ ಮೇಲೆ ಏನಾದ್ರು ಒತ್ತಡ ಇತ್ತಾ ಹೀಗೆ ಹಲವಾರು ಪ್ರಶ್ನೆಗಳು ಕೂಡ ಬರುತ್ತೆ ಜೊತೆಗೆ ಈ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವಂತ ಅರ್ಚನಾ ನಾಗ್ ಮೇಲೆ ಸಿಆರ್ಪಿಸಿ ಸೆಕ್ಷನ್ 164 ಅಡಿಯಲ್ಲಿ ಇದುವರೆಗೂ ಕೂಡ ಪೊಲೀಸರು ಹೇಳಿಕೆ ದಾಖಲಿಸಿಲ್ಲ ನ್ಯಾಯವಾಗಿ ಇಂತಹ ಪ್ರಕರಣಗಳಲ್ಲಿ ನೇರವಾಗಿ ಸಿಆರ್ಪಿಸಿ ಸೆಕ್ಷನ್ 164 ಅಡಿಯಲ್ಲೇ ಕೇಸ್ ದಾಖಲಿಸಿ ಹೇಳಿಕೆಯನ್ನು ದಾಖಲಿಸ್ಕೋಬೇಕಾಗುತ್ತೆ ಆದ್ರೆ ಇದುವರೆಗೂ ಕೂಡ ಪೊಲೀಸರು ಹೇಳಿಕೆಯನ್ನ ದಾಖಲಿಸ್ಕೊಂಡಿಲ್ಲ ಯಾಕಂತಂದ್ರೆ ಅರ್ಚನಾ ಮತ್ತೆ ಅವಳ ಪತಿ ಆಕೆ ಅವರ ಗಂಡ ಜಗಬಂಧು ಚಂದ್ ಅನ್ನೋರು ಇಬ್ರು ಕೂಡ ಹಲವಾರು ಜನ ರಾಜಕಾರಣಿಗಳು ಪ್ರಭಾವಿ ವ್ಯಕ್ತಿಗಳ ಜೊತೆ ಇರುವಂತ ಫೋಟೋಗಳು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲೂ ಸಾಕಷ್ಟು ವೈರಲ್ ಆಗ್ತಾ ಇದೆ ಹಾಗಾಗೇನೆ ಈ ಒಂದು ಪ್ರಕರಣದ ಹಿಂದೆ ಒರಿಸ್ಸಾ ರಾಜಕೀಯದ ಪ್ರಭಾವಿಗಳ ಕೈವಾಡ ಇದೆ ಅವರು ಈ ಪ್ರಕರಣವನ್ನ ಮುಚ್ಚಾಕುವಂತ ಒಂದು ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಅರ್ಚನಾದ ಮೋಡಸ್ ಆಫ್ ಅಪರೆಂಡಿ ಕೂಡ ಅಷ್ಟೇ ಒಂದ್ ರೀತಿ ಬಹಳ ಡಿಫ್ರೆಂಟ್ ಆಗಿರ್ತಿತ್ತು ಈಕೆ ಮೊದಲು ತನ್ನ ಗಂಡನ ಒಂದು ಸಹಾಯವನ್ನ ಪಡೆದುಕೊಂಡೇನೆ ಪ್ರಭಾವಿ ವ್ಯಕ್ತಿಗಳನ್ನ ಅದರಲ್ಲೂ ರಾಜಕೀಯವಾಗಿ ಹಾಗೂ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿರೋರ್ನ ಗುರುತಿಸೋರು ಅದಾದ್ಮೇಲೆ ಈಕೆ ಅವರ ಹೋಗಿ ಅವರ ಹತ್ರ ಹೋಗಿ ಅವ್ರನ್ನ ಹನಿ ಟ್ರ್ಯಾಪ್ ಬಲೆಗೆ ಕೆಡವುತ್ತಾ ಇದ್ರು ಆಕೆಯ ಗಂಡ ಜಗಬಂಧು ಚಂದ್ ಯಾರಿದಾನೆ ಈತ ನೇರವಾಗಿ ಅವರಿಬ್ರು ಏಕಾಂತದಲ್ಲಿರುವಂತ ಒಂದು ದೃಶ್ಯಾವಳಿಗಳನ್ನ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದ ಅದಾದ್ಮೇಲೆ ಅದನ್ನ ಬ್ಲಾಕ್ ಮೇಲ್ಗೆ ಬಳಕೆ ಮಾಡ್ಕೊಳ್ತಾ ಇದ್ರು ಇತ್ತೀಚೆಗೆ ಒಡಿಸ್ಸಾದ ಒಬ್ಬ ಫಿಲಂ ಪ್ರೊಡ್ಯೂಸರ್ ಅಕ್ಷಯ್ ಪಾರಿಜಾ ಅವ್ರನ್ನ ಕೂಡ ಇದೇ ರೀತಿ ಹನಿ ಟ್ರ್ಯಾಪ್ ಗೆ ಬಲೆಗೆ ಬೀಳಿಸುವಂತ ಒಂದು ಪ್ರಯತ್ನ ಮಾಡ್ತಾರೆ ಆದ್ರೆ ಅದ್ರಲ್ಲಿ ಅವರು ವಿಫಲ ಆಗ್ತಾರೆ ಆ ಸಂದರ್ಭದಲ್ಲೇ ಈ ಒಂದು ಅಕ್ಷಯ್ ಪಾರಿಜಾ ಇವರು ದೂರನ್ನ ದಾಖಲಿಸ್ತಾರೆ ಅವರ ದೂರಿನ ಅನ್ವಯ ಪೊಲೀಸರು ಅರ್ಚನಾ ನಾಗನೇನೋ ವಶಕ್ಕೆ ತೆಗೆದುಕೊಳ್ತಾರೆ ಆದ್ರೆ ಪೂರ್ಣ ಪ್ರಮಾಣದಲ್ಲಿ ವಿಚಾರಣೆ ಇನ್ನೂ ಆಗಿಲ್ಲ ಅವ್ರ ಮೇಲೆ ಕೇಸನ್ನು ಕೂಡ ಸರಿಯಾದ ರೀತಿಯಲ್ಲಿ ದಾಖಲೆ ಮಾಡಿಲ್ಲ ಅನ್ನುವಂತ ಆರೋಪ ಇರುತ್ತದೆ ಸರಿ ಅಂತಂದ್ರೆ ಈಗ ಅರ್ಚನಾ ಅವರಿಂದ ಹನಿ ಟ್ರ್ಯಾಪ್ ಗೆ ಒಳಗಾಗಿರುವಂತ ಶಾಸಕರ ಪೈಕಿ 18 ಶಾಸಕರ ಪೈಕಿ ಒರಿಸ್ಸಾ ಸರ್ಕಾರದಲ್ಲಿ ಹಾಲಿ ಸಚಿವರಾಗಿರೋರು ಮೂರ್ ಜನ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಬಿಜೆಪಿ ಮುಖಂಡ ಬಾಬು ಸಿಂಗ್ ಅವರೇ ಈ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಹಾಲಿ ಸಚಿವರು ಮೂರ್ ಜನ ಇದ್ದಾರೆ ಹಾಗಾದ್ರೆ ಉದ್ದೇಶಪೂರ್ವಕವಾಗಿ ಇಲ್ಲಿ ಆರೋಪಿಗಳನ್ನ ರಕ್ಷಣೆ ಮಾಡೋದಕ್ಕೆ ಪ್ರಕರಣವನ್ನ ಮುಚ್ಚಾಕುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಇವೊಂದು ಕೇವಲ ಹನಿ ಟ್ರ್ಯಾಪ್ ಮಾತ್ರ ಅಲ್ಲ ಡ್ರಗ್ಸ್ ದಂಧೆ ಕೂಡ ಇವ್ರದ್ದು ನಡೀತಾ ಇದೆ ಅನ್ನುವಂತ ಆರೋಪ ಕೂಡ ಇದೆ ಇವೆಲ್ಲವಕ್ಕೂ ಸಿಬಿಐ ಎನ್ಕ್ವೈರಿ ಆಗ್ಬೇಕು ಅನ್ನುವಂತ ಒತ್ತಾಯ ಕೂಡ ಈಗ ಒರಿಸ್ಸಾ ರಾಜ್ಯದಲ್ಲಿ ಕೇಳಿಬರ್ತಾ ಇದೆ ವಿದ್ಯಾ ಓಕೆ ಅರುಣ್ ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ ಗೆ ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಕಲಿಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ